ಇತ್ತೀಚೆಗೆ ಜಗತ್ತಿನಾದ್ಯಂತ ಕೊರೋನಾ ವೈರಸ್ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವುದನ್ನು ಮಾಧ್ಯಮಗಳ ಮೂಲಕ ತಾವು ಗಮನಿಸಿದ್ದೀರಿ. ಕರ್ನಾಟಕ ರಾಜ್ಯದಲ್ಲೂ ಕೆಲವು ಪ್ರಕರಣಗಳು ಪತ್ತೆಯಾಗಿವೆ. ಈ ಸೋಂಕು ಹರಡದಂತೆ ತಡೆಯಲು ಸರ್ಕಾರ ಎಲ್ಲ ರೀತಿಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾರೂ ಆತಂಕ ಪಡಬೇಕಾಗಿಲ್ಲ. ಆದರೆ ಆರೋಗ್ಯ ಇಲಾಖೆ ಸೂಚನೆಯಂತೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಸೋಂಕನ್ನು ತಡೆಗಟ್ಟಲು ನೀವೆಲ್ಲ ಸಹಕರಿಸಬೇಕು ಅಂತೇಳಿ ವಿನಂತಿಸುತ್ತೇನೆ. ಮುಖ್ಯವಾಗಿ ಜನಜಂಗುಳಿಯಿಂದ ದೂರ ಉಳಿಯುವ ಮೂಲಕ ಸಮಾಜದ ಸ್ವಾಸ್ಥ್ಯ ಕಾಪಾಡಬಹುದು. ಮನೆಯಲ್ಲೇ ಇರಿ, ಅಗತ್ಯ ಇದ್ದರಷ್ಟೇ ಹೊರಗೆ ಕಾಲಿಡಿ. ಸಭೆ ಸಮಾರಂಭಗಳನ್ನು ಆಯೋಜಿಸಿದಿರಿ ಮತ್ತು ಅಂತಹ ಕಾರ್ಯಕ್ರಮಗಳಿಂದ ದೂರವಿರಿ. ಆಗಾಗ ಕೈಗಳನ್ನು ತೊಳೆದುಕೊಳ್ಳುವಂಥದ್ದು, ಮುಖ ಬಾಯಿ ಕಣ್ಣುಗಳನ್ನು ಮುಟ್ಟದಿರುವುದು ಮತ್ತು ಮನೆ ಹಾಗೂ ಕಚೇರಿಯನ್ನು ಸ್ವಚ್ಛವಾಗಿರಿಸಿ ಶುದ್ಧವಾದ ಕುಡಿಯನ್ನು ಉಪಯೋಗಿಸಿ ಸೋಂಕು ರಹಿತಗೊಳಿಸುವುದು ನಾವು ನಿಮ್ಮೆಲ್ಲರೂ ಕಡ್ಡಾಯವಾಗಿ ಪಾಲಿಸಲೇಬೇಕಾದಂಥ ನಿಯಮಗಳು. ವಿದೇಶಿ ಪ್ರಯಾಣದಿಂದ ಹಿಂದಿರುಗಿದ್ದರೆ ಆರೋಗ್ಯ ಇಲಾಖೆಗೆ ತಕ್ಷಣ ಮಾಹಿತಿ ನೀಡಿ ಕಡ್ಡಾಯವಾಗಿ 14 ದಿನಗಳ ಕಾಲ ಪ್ರತ್ಯೇಕವಾಗಿರಿ. ಈ ಅವಧಿಯಲ್ಲಿ ಉಸಿರಾಟದ ತೊಂದರೆ, ಕೆಮ್ಮು, ನೆಗಡಿ, ಗಂಟಲ ಉರಿಯೂತ ಅಥವಾ ಯಾವುದೇ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯಕೀಯ ನೆರವು ಪಡೆದುಕೊಳ್ಳಬೇಕು ಹಾಗೂ ಪ್ರತ್ಯೇಕವಾಗಿರಬೇಕು ಎಂದು ಮನವಿ ಮಾಡುತ್ತೇನೆ. ಯಾವುದೇ ಮಾಹಿತಿ ನೀಡಲು ಅಥವಾ ಪಡೆಯಲು, ಮಾರ್ಗದರ್ಶನ ಪಡೆಯಲು ಆರೋಗ್ಯ ಸಹಾಯವಾಣಿ 104 ಸಂಪರ್ಕಿಸಿ. ಅಂತೆಯೇ ಸರ್ಕಾರದ ಅಧಿಕೃತ ಸೂಚನೆ ಮಾಹಿತಿಗಳನ್ನು ಹೊರತುಪಡಿಸಿ ಇತರ ಯಾವುದೇ ಗಾಳಿ ಸುದ್ದಿ ವದಂತಿಗಳಿಗೆ ಕಿವಿ ಕೊಡಬಾರದು ಎಂದು ಮನವಿ ಮಾಡುತ್ತೇನೆ. ಸಾರ್ವಜನಿಕರ ಆರೋಗ್ಯ ರಕ್ಷಣೆ ನಮ್ಮ ಆದ್ಯತೆ. ಈ ಸೋಂಕು ತಡೆಗಟ್ಟಲು ನಾವು ನೀವೆಲ್ಲರೂ ಜೊತೆಯಾಗಿ ಶ್ರಮಿಸೋಣ. ನಮಸ್ಕಾರ, ಧನ್ಯವಾದ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಸ್ಟಾರ್ ಮಂಡ್ಯ ವಾಹಿನಿಯಲ್ಲಿ ಕರೋನಾ ವೈರಸ್ಸನ್ನು ಅನ್ನುವಂಥ ಒಂದು ಮಾರಿ ವಿರುದ್ಧ ಇಡೀ ವಿಶ್ವ ಹೋರಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಸ್ಟಾರ್ ಮಂಡ್ಯ ವಾಹಿನಿಯಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಈ ಒಂದು ಸಮಸ್ಯೆ ಎಷ್ಟು ದೊಡ್ಡ ಮಟ್ಟಿಗಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಅರ್ಥ ಆಗಿದೆ. ಈ ಒಂದು ನಿದರ್ಶನದ ಮೇಲೆ ಅರ್ಥ ಆಗಿದೆ. ಅದಾದಮೇಲೆ ನಾವು ತಗೊಂಡಿರುವಂಥ ನಿರ್ಧಾರಗಳ ಮೇಲೆ ಅರ್ಥ ಆಗಿದೆ. ಸರ್ಕಾರ ಹಾಗೂ ನಮ್ಮ ಕೇಂದ್ರ ಸರ್ಕಾರಗಳು ಕೂಡ ತಗೊಂಡಿರುವಂಥ ನಿರ್ಧಾರಗಳ ಮೇಲೆ ನಮಗೆ ಅರ್ಥ ಆಗಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ವೈರಸ್ ಬಗ್ಗೆ ನಮ್ಮ ನಗರ ಘಟಕದ BJP ಮಾಜಿ ಅಧ್ಯಕ್ಷರಾದಂತಹ, ಜಿಲ್ಲೆಯ ಮಾಜಿ ಅಧ್ಯಕ್ಷರಾದಂತಹ ಅರವಿಂದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರಕ್ಕೆ ತಮಗೆ ಸ್ವಾಗತ. ನಮ್ಮೆಲ್ರಿಗೂ ಗೊತ್ತಿದೆ ಕರೋನಾ ವೈರಸ್ ಎಷ್ಟು ಒಂದು ದೊಡ್ಡ ಪ್ರಮಾಣ, ಭಯಂಕರ, ಇಡೀ ವಿಶ್ವವನ್ನು ನಾಶ ಮಾಡೋದಕ್ಕೆ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಇದೇ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ದೇಶ ಸುರಕ್ಷಿತವಾಗಿದೆ, ಇದೊಂದು ವೈರಸ್ಸಿಂದ ನಾವು ತಗೊಂಡಂಥ ನಿರ್ಧಾರಗಳಿಂದ ನಮ್ಮ ದೇಶ ಸುರಕ್ಷಿತವಾಗಿದೆ ಅನ್ನುವಂಥದ್ದು, ಆದರೆ ಜನಸಾಮಾನ್ಯರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳು ಇದರಿಂದ ಬಹಳ ದೊಡ್ಡದು. ಹಾಗಾಗಿ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ನಿರಂತರವಾಗಿ ಇದನ್ನು ಸಮಸ್ಯೆಗಳನ್ನ, ಜನರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳನ್ನ ಹೋಗಲಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಅಲ್ಲು ಗಂಜಿ ಆಗಿರ್ಬೋದು, ನೀರಾಗಿರ್ಬೋದು, ಪ್ರತಿಯೊಂದು ಸರಬರಾಜು ಕೂಡ ಸಮಸ್ಯೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲನೂ ಕೂಡ ನಾವು ಇವತ್ತು ಎದುರಿಸುವಂಥ ಪರಿಸ್ಥಿತಿ ಬಂದಿದೆ. ನಿಜವಾಗ್ಲೂ ಜೀವನ ಅಂದರೆ ಏನು ಅನ್ನುವಂಥದ್ದು, ಮತ್ತು ಈಗ ನಾವು ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ನಿರ್ಧಾರ ನಾವು ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೀವು ಕೊರೋನಾ ವೈರಸ್ ಬಗ್ಗೆ ಹೇಳೋದಾದರೆ ನಿಮ್ಮ ಈ ಒಂದು ಸರ್ಕಾರದಲ್ಲಿ ಯಾವ್ಯಾವ ರೀತಿ ನೀವು ಮಾನದಂಡಗಳನ್ನ ಮಾಡ್ಕೊಂಡಿದ್ದೀರಿ ಜಿಲ್ಲಾಡಳಿತಕ್ಕೆ, ಮತ್ತು ಏನು ಒಂದು ನಿದರ್ಶನಗಳನ್ನು ಹೇರ್ತಾ ಇದ್ದೀರಿ ಅನ್ನುವಂಥದ್ದು? ಈಗ ಇಡೀ ವಿಶ್ವದಲ್ಲಿ ನಂಬರ್ 1 ರಾಷ್ಟ್ರ ಅಂದರೆ ಅಮೇರಿಕಾ ಅಂತ ಎಲ್ಲ ಒಪ್ಕೊಂತಿದ್ರು. ಅವರಷ್ಟು ಬಲಿಷ್ಠ ರಾಷ್ಟ್ರ ಯಾವುದೂ ಇಲ್ಲ. ವಿಶ್ವ ಜಾಗತಿಕ ಮಟ್ಟದಲ್ಲಿ ಇಡೀ ವಿಶ್ವನ ಲೀಡ್ ಮಾಡುವಂಥ ತಾಕತ್ತು ಇವತ್ತು ಎಷ್ಟೋ 1,000 crore ಅದು ಇವತ್ತು ಅಮೇರಿಕ ಬಿಡುಗಡೆ ಮಾಡಿದೆ. ಬಿಕಾಸ್ ಕರೋನಾ ವೈರಸ್ ಒಂದಕ್ಕೆ ತಗಲ ಆ ವೆಚ್ಚನ ಭರಿಸ್ಲಿಕ್ಕೆ ಪ್ರತಿಯೊಂದು ರಾಷ್ಟ್ರಕ್ಕೂ ಇಂತಿಷ್ಟು ಹಣ ಅಂತ ಬಿಡುಗಡೆ ಮಾಡುವಂಥ ದೊಡ್ಡ ಮಟ್ಟದಲ್ಲಿ ತಾಕತ್ತಾಗಿ ಬೆಳೆದಿರುವಂಥ ರಾಷ್ಟ್ರದಲ್ಲಿ ಇವತ್ತು 100,000 ಮಿಗಿಲಾದ ಜನ ಕರೋನಾ ವೈರಸ್ಗೆ ತುತ್ತಾಗಿದ್ದಾರೆ. ಸಾವು ನೋವುಗಳು ಬಹುಶಃ ಚೀನಾಗಿಂತ ಮೀರು ಹೋಗ್ತಾ ಇದೆ ಅಲ್ಲಿ.
ಸಾವು ನೋವುಗಳು ಅಂಕಿಅಂಶಗಳ ಪ್ರಕಾರ. ಇಟಲಿ ಮತ್ತೆ ಇಟಾಲಿ ಅವರಂತೂ ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ ನಮ್ಮ ಕೈಲಿ, ಏನೂ ಆಗ್ತಾ ಇಲ್ಲ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಅಲ್ಲಿನ ಪ್ರಧಾನಿ ಅಲ್ಲಿನ ಅಧ್ಯಕ್ಷರು ಕೂತ್ಬಿಟ್ಟಿದ್ದಾರೆ. ಬಲಿಷ್ಠವಾಗಿ ಮುಂದುವಂಥ ಸ್ಪೈನ್ ಇರ್ಬೋದು, ಮುಂದೋದು ರಾಷ್ಟ್ರಗಳೇ ಇವತ್ತು ಹಿಂದೆ ಎದುರು ಕೂರ್ತಾ ಇರುವಂಥ ಸಂದರ್ಭದಲ್ಲಿ ನಾವು ತಗೊತ್ಕೊತಾ ಇರುವಂಥ ಪ್ರಿಕಾಷನ್ಸು, ನಮ್ಮ ಪ್ರಧಾನಮಂತ್ರಿಯವರು ತಗೊಂಡಂಥ ನಿರ್ಧಾರಗಳು ಭಾಳ ದಿಟ್ಟವಾಗಿದೆ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 3 ತಿಂಗಳು ಇದನ್ನು ಘೋಷಣೆ ಮಾಡಿದ್ದಾರೆ, ಏನು ಪ್ರತಿಯೊಂದರಲ್ವೆ ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ಹಲವಾರು ಅನುದಾನಗಳನ್ನ ಘೋಷಣೆ ಮಾಡಿದ್ದಾರೆ 3 ತಿಂಗಳಿಗಾಗುವಷ್ಟು. ಸೊ ಇವನ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ, ಬೇರೆ ರಾಷ್ಟ್ರಕ್ಕೆ ಆಗ್ತಾ ಇರೋ ನೋವು ಆ ಸಾವುಗಳನ್ನ ಲೆಕ್ಕಾಚಾರ ಆಗಿದಾಗ ನಾವು ಭಾಳಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಬೇಕಾಗಿದೆ, ನಮ್ಮಲ್ಲಿ ಅಂತರವನ್ನು ಕಾಯ್ಕೊಬೇಕಾಗಿದೆ. ಪ್ರತಿದಿನ ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಡಾಕ್ಟರ್ಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ಯಾನಿಟರಿ ಆಲ್ಕೋಹಾಲ್ ಬೇಸ್ಡ್ ಅಂಥ ಸ್ಯಾನಿಟರಿಗಳನ್ನೇ ಉಪಯೋಗಿಸ್ಬೇಕು. ಕೈ ವಾಶ್ ಮಾಡೋದಾಗಲಿ, ಮುಖ ಇದು ಮಾಡೋದಾಗಲಿ, ಅದನ್ನು ಬಳಸಬೇಕು ನಿರಂತರವಾಗಿ. ದಿನಕ್ಕೆ ಸಾರಿ 1 ಗಂಟೆ ಟೈಮ್ ಒಂದ್ಸಲಿ ಅಥವಾ 2 ಗಂಟೆ ಟೈಮ್ ಒಂದ್ಸಲಿ ಹ್ಯಾಂಡ್ ವಾಶ್ ಮಾಡಬೇಕು ಅಂತೆಲ್ಲ ಏನು ಪ್ರಿಕಾಷನ್ ಮೆಸರ್ಸ್ ಕೊಡ್ತಾ ಇದ್ದಾರೆ, ಅದು ಖಂಡಿತ ಆ ರೀತಿಯೇ ಮಾಡಿದ್ರೆ ನಾವು ಇನ್ನೊಂದು 3 ತಿಂಗಳೊಳಗೆ ಸರ್ವೈವ್ ಆಗೋ ಸಾಧ್ಯತೆಗಳಿದೆ ಖಂಡಿತವಾಗ್ಲೂ. ಆಮೇಲೆ ಅಂದರೆ ಈಗ ನಮ್ಮ ಒಂದು ಏನು ಅಂತಂದರೆ ಆ ಕೊರೋನಾ ವೈರಸ್ ನಮ್ಮ ಮಟ್ಟ ದಿನೇ ಏರ್ತಾ ಇದೆ. ಇವತ್ತು 930 ಬೆಳಗ್ಗೆ ನೋಡಿದಾಗ 902 ಇತ್ತು, ಇವತ್ತಿಗೆ 938 ಆಗಿದೆ ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ. ಅಂದರೆ ಯಾವ ಮಟ್ಟದಲ್ಲಿ ಏರಿಕೆ ಆಗ್ತಿದೆ, 30 ಕೊರೋನಾ ಅಫೆಕ್ಟೆಡ್ ಕೈಚಲ್ಲಿ ಬಿಟ್ಬಿಟ್ಟಿದ್ರೆ ಇನ್ನಷ್ಟು ಹಿಂಸೆ ಆಗೋದು, ಇನ್ನಷ್ಟು ಸಾವು ನೋವುಗಳಾಗೋದು, ಇನ್ನಷ್ಟು ಪ್ರಕರಣಗಳು ದಾಖಲಾಗ್ತದೆ, ಲ್ಯಾಕ್ಸ್ ಟುಗೆದರ್ ಆಗ್ತಾ ಇದ್ದವು. ಬಟ್ ದಿಟ್ಟ ಕ್ರಮಗಳನ್ನ ಪ್ರತಿಯೊಬ್ಬ ರಾಜ್ಯ ಮುಖ್ಯಮಂತ್ರಿಗಳು ತಗೋತಾ ಇದ್ದಾರೆ. ನರೇಂದ್ರ ಮೋದಿ ಅವರಂತೂ ತುಂಬ ಚೆನ್ನಾಗಿ ತಗೋತಾ ಇದ್ದಾರೆ. ಮಂಡ್ಯ ಜಿಲ್ಲಾಡಳಿತ ಅಂತೂ ತುಂಬ ವೆರಿ ಗುಡ್ ಸ್ಟೆಪ್ಸ್ ಮೂಮೆಂಟ್ ಇದೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಜಿಲ್ಲಾಧಿಕಾರಿಗಳು ಮಾತ್ರ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಜೊತೆಗೆ ಅಧಿಕಾರಿಗಳು ಕೂಡ ಎಲ್ಲ ನಗರಸಭೆಯವರಾಗಿರ್ಬೋದು, ಪುರಸಭೆಯವರಾಗಿರ್ಬೋದು, ತಹಶೀಲ್ದಾರ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಅದೇ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವೇರ್ನೆಸ್ ಕ್ರಿಯೆ, ನಾನು ಒಬ್ಬ ಬೇಕರಿ ಮಾಲೀಕನಾಗಿ ನಮಗೂ ಕೂಡ ಪೊಲೀಸವರು ಬೈತಾ ಇದ್ದಾರೆ, ನಾವು ಹಾಲು ಕೂಡ ಒಂದಕ್ಕೆ ತೆಗಿತಾ ಇರೋದು. ಬಟ್ ಎಲ್ಲರೂ ಕೂಡ ನಾವು ಕೈ ಜೋಡಿಸುವಂಥದ್ದಾಗಬೇಕು. ಎಲ್ಲರಿಗೂ ನಿಜ, ಎಲ್ಲರಿಗೂ 1,00,000 ರೂಪಾಯಿ ಲಾಸ್ ಆಗ್ತದೆ. ಇಡೀ ದೇಶ 10 ವರ್ಷ ಹಿಂದೆ ಹೋಗುವಂಥದ್ದು ಸಾಧ್ಯತೆಗಳಿದೆ. ಬಟ್ ಜೀವಗಳು ಉಳಿಬೇಕಲ್ಲ, ದೇಶದ ಆಧಾರ ನಿಂತಿರೋದೇ ಮಾನವ ಸಂಪತ್ ಮೇಲೆ. ಎಕಾನಮಿ, ಇಂಡಿಯನ್ ಎಕಾನಮಿ ಟೋಟಲ್ ನಾವು ಸ್ವತಂತ್ರ ಪೂರ್ವಕ್ಕೆ ಹೋದ್ರು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ, ಅಷ್ಟು ಹಿಂದಕ್ಕೆ ಹೋಗೋವಂಥ ಸಾಧ್ಯತೆಗಳು ಇವತ್ತು ದಟ್ಟವಾಗಿ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಈಗ ಜನ ಜಾಗೃತಿ ನಾವು ಏನು ಮೂಡಿಸಿದ್ದೀವಿ ಖಂಡಿತವಾಗಲೂ ಅದು ನಮಗೆ ಗೊತ್ತಿದೆ, ನಾವು ಏನಕ್ಕೆ ಈ ನಿರ್ಧಾರಗಳನ್ನ ತೊಗೋಬೇಕು ಅನ್ನುವಂಥದ್ದು. ಬಟ್ ಆದರೆ ಈ ಸಂದರ್ಭದಲ್ಲಿ ಜನಕ್ಕೆ ಏನು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ತಿಳುವಳಿಕೆ ಬರ್ತಾ ಇದೆಯಾ ಅಂತ? ಜನಕ್ಕೆ ತಿಳುವಳಿಕೆ ಬರ್ತಾ ಇದೆ ನಿಜ, ಬಟ್ ಜನಗಳು ಕೂಡ ಕೆಲವೊಂದು ಕಡೆ ಕೇರ್ಲೆಸ್ ಆಗಿ ಓಡಾಡೋದು, ಉಡಾಫೆಯಾಗಿ ನಡ್ಕೊಂತ ಇರೋದು, ಏನೋ ಯಾರದೋ ಲಾಭಕ್ಕೋಸ್ಕರ ಏನೋ ನಡೀತಾ ಇದೆ ಅನ್ನುವಂಥ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಗಳು ಲಾಭಕ್ಕಿದ್ದು ನಡೀತಾ ಇರೋದು. ಇವತ್ತು ನಮಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಸಿಕ್ಕಾಬಡೆ ಲಾಸ್ ಆಗ್ತದೆ, ನಿಜ ಸಿಕ್ಕಾಬಡೆ ಲಾಸ್ ಆಗ್ತದೆ, ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ತುಂಬ ಲಾಸ್ ಆಗ್ತಾ ಇದೆ. ಇದರಲ್ಲಿ ನಮ್ಗಳು ಉಳಿವಿಗಾಗಿ ಈ ನಿರ್ಧಾರ ತಗೊಳ್ಳೇಬೇಕು, ಇದು ಅನಿವಾರ್ಯ ಅಗತ್ಯ, ಇದನ್ನು ಮಾಡಲೇಬೇಕಾದಂಥ ದುಸ್ಥಿತಿಗೆ ನಾವು ಇವತ್ತು ಬಂದು ನಿಂತಿದ್ದೀವಿ. ಆ ವೈರಾಣನ್ನು ಸಾಯಿಸಲೇಬೇಕು, ಅಥವಾ ಇನ್ನೂ 3 ತಿಂಗಳು ನಮ್ಮ 3 ತಿಂಗಳು ಬಹುಶಃ ಆಗ್ಬೋದು ಅಂತ ನನ್ನ ಕೇಂದ್ರ ಸರ್ಕಾರ ತಗೋತಾರ ಇದರ ನಿರ್ಧಾರಗಳು ಇವೆಲ್ಲ ನೋಡಿದ್ರೆ ಇನ್ನೂ 3 ತಿಂಗಳೊಳಗೆ ನಾವು ಗಮನಿಸಿದ್ರೆ ಇನ್ನೂ ಟೈಮ್ ತಗೊಳ್ಳುತ್ತೆ. ಯಾಕಂದರೆ ಭಾಳ ಕೆಟ್ಟ ವೇರಿಯಂಟ್ ಇದು, ಇದು ವೈರಸ್ ಇದೆ ಇದು, ಹಂಗಾಗಿ ತುಂಬ ನಾವು ದೊಡ್ಡ ಇದೇ ರೀತಿ ಮುಂದುವರೆದ್ರೆ ಅರಸ ಅರಬ್ ರಾಜ್ಯಗಳಾಗಿರ್ಬೋದು, ಅವ್ರಿಗೆ ನೀರು ದಿನನಿತ್ಯ ಬಳಕೆ ವಸ್ತುಗಳಾಗಿರ್ಬೋದು, ಯಾವ ಎಲ್ಲಿ ಜನ ಯಾವ ರೀತಿ ಇದನ್ನು ಸಂಭಾಲಿಸ್ಕೋಬೇಕು ಅಂತ. ಸರ್, ಏನು ಇಲ್ಲದಂತೆ ಬದುಕಿದ ಮನುಷ್ಯ ಬದುಕಿದ್ದಂಥ ಕಾಲಘಟ್ಟಗಳು ಇತ್ತು, ಇವತ್ತು ಎಲ್ಲನೂ ಇದೆ. ಬಟ್ ಇವತ್ತು ಎಲ್ಲನೂ ಕಳ್ಕೊಳ್ಳುವಂಥ ಸ್ಥಿತಿಗೆ ನಾವು ಬರ್ತಾ ಇದ್ದೀವಿ. ನಿಜ, ಹಲವಾರು ಶಾರ್ಟೇಜ್ಗಳಾಗ್ತಾ ಇದೆ, ನಾವು ಬೇಕು ಅನ್ನೋದು ವಸ್ತುಗಳೆಲ್ಲನೂ ಸಿಗ್ತಾ ಇಲ್ಲ. ಬಟ್ ಇದ್ದದ್ರಲ್ಲೇ ತೃಪ್ತಿ ಪಡುವಂಥ ಮನೋಭಾವನೆಗಳು ಆಗ್ತಾ ಇದೆ, ಆಗಲೇಬೇಕು. ಅದು ಏನಂದರೆ ನಮ್ಮ ಉಳಿವಿಗೋಸ್ಕರ ಕೆಲವೊಂದನ್ನು ತ್ಯಜಿಸ್ಬೇಕಾಗತ್ತೆ, ಕೆಲವೊಂದನ್ನು ಕಳ್ಕೊಬೇಕಾಗತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಬಟ್ ಮಾನವನ ಉಳಿವಿಗೆ, ಮಾನವನ ಭವಿಷ್ಯದ ಉಳಿವಿಗೋಸ್ಕರ, ಅದರಲ್ಲೂ ನಮ್ಮ ಭಾರತದಲ್ಲಿ ತೆಗೆದುಕೊಂತಾರೆ ಅನ್ನೋದು ಭಾಳ ಚೆನ್ನಾಗಿದೆ. ಬಟ್
ಕೇರ್ ಟೇಕಿಂಗ್ ಇದೆಯಲ್ಲ, ಈಗ ನೋಡಿ ಅಮೇರಿಕಾದ ಒಡತ ಬಿದ್ದಿರೋದಕ್ಕೆ ಹಾಕಿದ್ರೆ ಅವ್ರ ಸಂಖ್ಯೆ ಎಷ್ಟು, ಜನಸಂಖ್ಯೆ ನಮ್ಮ ಜನಸಂಖ್ಯೆ ಎಷ್ಟು. ಸೊ ನಾವೆಲ್ಲೋ ಒಂದು ಸೇಫ್ ಝೋನಲ್ಲಿ ಇರ್ಬೋದು ಅಂತ ಮನ್ಸಲ್ಲಿ ಅನ್ಸುತ್ತೆ. ನಾವು ಇಂಡಿಯಾ ಒಬ್ಬರು ಇರ್ತಾರೆ ಜನಸಂಖ್ಯೆ, ಹೌದು, ಬಟ್ ಸೇಫ್ ಝೋನಲ್ಲಿ ಇದ್ದೀವಿ ಅನ್ನೋ ಅನಿಸುತ್ತೆ. ಬಟ್ ಇದ್ದೀವಿ ಅನ್ನೋ ಒಂದು ಇದು ನಮ್ಮನ್ನು ಸ್ವೇಚ್ಛಾಚಾರ ಓಡಾಡಕ್ಕೆ ಬಿಡಬಾರ್ದು. ನಾವು ಇನ್ನಷ್ಟು ಪ್ರಿಕಾಷನರಿ ಮೆಷರ್ಸ್ಗಳು, ಇನ್ನೊಂದಷ್ಟು ಡಿಸ್ಟೆನ್ಸ್ ಅಂತರವನ್ನು ಕಾಯ್ದುಕೊಳ್ಳೋದು, ಪ್ರತಿ 2 ಅವರ್ಸ್ಗೊಂದ್ಸಲಿ ಕೈ ತೊಳೆಯೋದು, ಹ್ಯಾಂಡ್ ವಾಶ್ ಮಾಡೋದು, ಮುಖ ತೊಳೆಯೋದು, ಆದಷ್ಟು ನೀಟಾಗಿರೋದು, ಹೆಚ್ಚು ಹೆಚ್ಚು ಬಿಸಿನೀರನ್ನ ಕುಡಿಯುವಂಥದ್ದು, ಏನೇನು ಡಾಕ್ಟರ್ಗಳು ಸಲಹೆ ಕೊಡ್ತಾಯಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಭಾಳ ಚೆನ್ನಾಗಿ ಜಯದೇವ ಹಾಸ್ಪಿಟ್ಲ್ ಮಂಜುನಾಥ್ ಅವರು ಕೂಡ ಮೊನ್ನೆ ಜನಗಳಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಅಂಥ ಡಾಕ್ಟ್ರುಗಳ ನಿರ್ದೇಶನ ತೊಗೊಂಡು ನಾವು ಅವ್ರು ಹೇಳ್ದಂಗೆ ಪಾಲಿಸುವಂಥದ್ದಾದರೆ ನಾವು ಈ ವೈರಸ್ನ ಮುಲಾಜಿಲ್ಲದೆ ನಮ್ಮ ಭಾರತದಿಂದ ಕಿತ್ತೋಡಿಸ್ಬೋದು. ಎಲ್ಲ ಕಡೆ ಎಲ್ಲ ಖಂಡಿತ ಖಂಡಿತ ಆಗ್ತದೆ. ಬಹುಶಃ ನಾವು ಜಿಲ್ಲಾಡಳಿತಕ್ಕೆ ಏನು ಮನವಿ ಮಾಡ್ತೀರಿ? ಯಾಕೆಂತಂದ್ರೆ ಯಾವುದೂ ಕೂಡ ಜನರಿಗೆ, ಸಾಮಾನ್ಯ ಜನರಿಗೆ ಯಾವುದೂ ಕೂಡ ತಲುಪ್ತಾ ಇಲ್ಲ. ಅದೊಂದು ಸಮಸ್ಯೆ ನಿಜವಾಗ್ಲು ಮಂಡ್ಯ ಅಂತ ನಗರದಲ್ಲಿ ಮತ್ತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಬಾ ದೊಡ್ಡ. ನಾನು ಹೇಳಂದನ ಸರ್, ಜಿಲ್ಲಾಧಿಕಾರಿ ಹಿಂದೆಲ್ಲ ಅಧಿಕಾರಿಗಳಿಗಿಂತ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ತುಂಬ 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 ಆ್ಯಕ್ಟಿವ್. ಯಾಕಂದರೆ ಅಷ್ಟು ಅವ್ರ ಅಲ್ಲಿ ಸ್ಪೀಡ್ ಇದೆಯಲ್ಲ, ಅದು ನೋಡ್ತಾ ಇದ್ದೀವಲ್ಲ ನಾವು, ತುಂಬ ಆ್ಯಕ್ಟಿವ್ ಪರ್ಸನ್ ಸಿಕ್ಕಿದ್ದಾರೆ ನಮಗೆ, ಈಸ್ ಗುಡ್. ಬಟ್ ಎಲ್ಲನೂ ಒಂದೇ ಸರಿ ಮಾಡಲಿಕ್ಕಾಗಲ್ಲ. ಈಗ ಏನು ತರಕಾರಿ ತೊಗೊಂಬಂದು ಮನೆ ಹತ್ರ ತಂದು ಕೊಡ್ತೀವಿ ಅಂತ ಹೇಳ್ತಾರೆ, ಎಲ್ಲನೂ ಇಮಿಡಿಯೇಟಾಗಿ ಮಾಡಲಿಕ್ಕಾಗಲ್ಲ. ಸೊ ಒಂದು ಸಿಸ್ಟಮ್ಮು, ಅಟ್ಲೀಸ್ಟ್ ಒಂದು ವಾರ್ಡ್ ಅಂತಂದರೆ ಎಷ್ಟು ಮನೆಗಳಿರ್ತವೆ, ಮಿನಿಮಮ್ ಒಂದು 2-3 ಸಾವಿರ ಜನ 4 ಸಾವಿರ ಜನ ಒಂದೊಂದು ಬೂತ್ ಮಟ್ಟದಲ್ಲಿ ಇರ್ತಾರೆ. ಸೊ ಒಂದು ವಾರ್ಡಲ್ಲಿ ಅಂತಂದರೆ 20-25 ಸಾವಿರ ಜನ ಇರ್ತಾರೆ. ಮಂಡ್ಯ ನಗರ ಒಂದರಲ್ಲೇ 1.5 ಲಕ್ಷ ಜನ ಇದ್ದಾರೆ. ಅಷ್ಟು ಜನಕ್ಕೆ ತರಕಾರಿ ತಲುಪಿಸೋದ್ರಿಂದ ಹುಡುಗಾಟದ ಮಾತಲ್ಲ, ನಿಜ. ಮುಖ್ಯಮಂತ್ರಿಗಳ ಆದೇಶ ಅವ್ರು ಕೊಟ್ಟಿದ್ದಾರೆ, ಆ ಪಾಲಿಸ್ಬೇಕಾಗಿದೆ. ಅದಕ್ಕೆ ಅದು ಹಂಗೇನೆ ಒಂದು ಮಾತು ಹೇಳಿದ್ದಾರೆ, ನಿಮ್ಮ ನಿಮ್ಮ ವಾರ್ಡ್ನಲ್ಲೇ ನಿಮ್ಮ ನಿಮ್ಮ ಏರಿಯಾದಲ್ಲೇ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡುವಂಥದ್ದಾಗಲಿ, ಹುಡ್ಕೊಂಡು ಹುಡ್ಕೊಂಡು ಬೇರೆ ಬೇರೆ ಏರಿಯಾಗೆ ಹೋಗುವಂಥದ್ದಾಗದ್ ಬೇಡ್ರಿ, ಆದಷ್ಟು ನಿಮ್ಮ ಏರಿಯಾದಲ್ಲೇ ನಿಮ್ಮ ಅಗತ್ಯ ವಸ್ತುಗಳನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಚಾಚು ತಪ್ಪದೆ ಪಾಲಿಸಲೇಬೇಕು. ಪಾಲಿಸ್ಲಿಕ್ಕೆ ಮಾತ್ರ ಅಲ್ಲಿ ಎಲ್ಲಿರುವಂಥದ್ದು ನಿದರ್ಶನ ನಾವು ಒಪ್ಕೊಳ್ಳೋಣ. ಬಟ್ ಇಲ್ಲಿ ಏನಾಗಬೇಕು ಅನ್ನುವಂಥದ್ದು ಮಾಹಿತಿ ಬೇಕಲ್ಲ ನಮಗೆ, ಇಲ್ಲಿ ಏನಾಗಬೇಕು ಅಲ್ಲಿ ವಾರ್ಡ್ಗಳಿಗೆ ಅದಕ್ಕೆಲ್ಲ ಮಾಹಿತಿ ನೀಡಬೇಕು, ಇಂಥ ಕಡೆ ಹೋಗಿ ತಗೊಳ್ಳಿ ಅನ್ನುವಂಥದ್ದಾದರೂ ಆಗ್ಬೋದು. ಇಲ್ಲ ಇಲ್ಲ, ಖಂಡಿತ ಅದು ಮಾಹಿತಿ ಪ್ರತಿಯೊಬ್ಬ ಜನಕ್ಕೂ ಇರುತ್ತೆ ಸರ್. ಈಗ ನಮ್ಮಲ್ಲಿ ಎಷ್ಟು ದಿನಸಿ, ನಮ್ಮ ಮೇರೆಯಲ್ಲಿ ಎಷ್ಟು ದಿನಸಿ ಅಂಗಡಿ ಇದೆ ನನಗೆ ಗೊತ್ತಿರಲ್ವ, ಪ್ರತಿಯೊಬ್ಬನಿಗೆ ಗೊತ್ತಿರುತ್ತೆ. ಬಟ್ ಸುತ್ತದ ಬದಲು ನಮ್ಮ ನಮ್ಮಲ್ಲೇ ಆದಷ್ಟು ಏನೇ ಕಿರಾಣಿ ಐಟಮ್ಸ್ ಆಗಿರ್ಬೋದು, ದಿನಸಿ ಐಟಮ್ಸ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಆದಷ್ಟು ನಮ್ಮ ನಮ್ಮ ಏರಿಯಾದಲ್ಲಿ ಜಾಸ್ತಿ ಸುತ್ತಾಡಿದೆ, ಅಂತರವನ್ನು ಕಾಯ್ದುಕೊಂಡು ನಾವು. ಆಮೇಲೆ ಇನ್ನೊಂದು ಸಮಾಧಾನಕರದ ವಿಷಯ ಏನಂದರೆ, ಮಂಡ್ಯದಲ್ಲಿ ಇವತ್ತು ಯಾವುದೇ ಒಂದು ಪ್ರಕರಣ ಕಾಣಿಸ್ಕೊಂಡಿಲ್ಲ, ಪಾಸಿಟಿವ್ ಅಂತ ಕಾಣಿಸ್ಕೊಂಡಿಲ್ಲ. ಅದಕ್ಕೆ ಸುರಕ್ಷಿತ ಅಂತ ಹೇಳೋದು ಬೇಡ. ಈಗ ಮಂಡ್ಯ ಅದಕ್ಕೆ ಪ್ರತಿಯೊಬ್ಬ ಅಧಿಕಾರಿಗಳು ಜಿಲ್ಲಾ ಮಂತ್ರಿಗಳು ಪ್ರತಿಯೊಬ್ಬರು ಕೂಡ ಇದರ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದನ್ನೇ ಒಂದು ಕನ್ಫ್ಯೂಷನ್ ಕೊಡೋಣ. 3ನೇ ಸ್ಥಾನದಲ್ಲಿ ನಮ್ಮ ಸ್ಟೇಟ್ ಇದೆ, 3rd ಪ್ಲೇಸಲ್ಲಿ ನಮ್ಮ ಸ್ಟೇಟ್ ಇದೆ. ಖಂಡಿತ 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 ನಿಟ್ಟಿನಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅನ್ಕೊಳ್ಳೋದು ದೊಡ್ಡ ಅಲ್ಲಲ್ಲ. ನಾನು ಅದನ್ನೇ ಹೇಳ್ತಾರೆ, ನಾನು ಹೇಳಿದ್ದು ಸ್ಟೇಟ್ ವಿಚಾರಕ್ಕಲ್ಲ, ನಾನು ಹೇಳ್ತಾರೆ ನಮ್ಮ ಜಿಲ್ಲೆ ವಿಚಾರಕ್ಕೆ ನಾವು ತಕ್ಕ ಮಟ್ಟಕ್ಕೆ ಸುರಕ್ಷಿತವಾಗಿದ್ದೀವಿ. ಸಸ್ಪೆಕ್ಟೆಡ್ ಕಂಡಿದ್ರು ಕೂಡ ಒಂದು ಪಾಸಿಟಿವ್ ಆಗಿಲ್ಲ ನಮ್ಮ ಜಿಲ್ಲೆ, ಸದ್ಯದ ಮಟ್ಟಿಗೆ ಸೇಫ್ ಝೋನಲ್ಲಿ ಇದೆ ಅಂತ ಅನ್ಸುತ್ತೆ. ಆದರೂ ಕೂಡ ಇನ್ನಷ್ಟು ಪ್ರಿಕಾಷನರಿ ಮೆಷರ್ಸ್ ನಾವು ಪ್ರತಿಯೊಬ್ಬರು ತಗೊಳ್ಳೋದ್ರ ಮೂಲಕ ಸೊ ಇದನ್ನು ತಡೆಗಟ್ಟುವಂಥದ್ದು ಆಗ್ಬೋದು. ಖಂಡಿತ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸರ್ ಅವಾಗಲೇ ಹೇಳಿದ್ನ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಅಟ್ಲೀಸ್ಟ್ ಅವ್ರು ಏನು ಹೇಳಿದ್ದಾರೆ, 1.5 ಮೀಟ್ರ್ ದೂರ, ಅಂದರೆ 4-5 ಅಡಿ ದೂರದಲ್ಲಿ ನಿಂತು ಮಾತಾಡುವಂಥದ್ದು, ಅಂತರ ಕಾಯ್ದುಕೊಳ್ಬೇಕು. ಆಮೇಲೆ ಪ್ರತಿ 2 ಗಂಟೆಗೆ ಒಂದ್ಸಲ ಹ್ಯಾಂಡ್ ವಾಶ್ ಮಾಡೋದು, ಮುಖ ತೊಳೆಯೋದು, ಇದು ಮಾಡೋದು. ಕೆಲವೊಂದು ಸಿಂಪ್ಟಮ್ಸ್ಗಳು ಹೇಳ್ತಾ ಇದ್ದಾರೆ, ಗಂಟಲಲ್ಲಿ ವ್ಯತ್ಯಾಸಗಳಾದಾಗ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ರಿ, ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗೋದು. ನಮಗೆ ಏನಾಗಿದೆ ಆಸೆ ಇದನ್ನು ಅವ್ರು ತಿಳಿಸಿ ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ಗಳನ್ನ ತೊಗೊಂಡು ಪರ್ಯಾಯ ಇದು ನಮ್ಮ ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಳೋದು. ಆದಷ್ಟು ಬಿಸಿ ನೀರುಗಳನ್ನ ಕುಡಿ, ಬಿಸಿ ನೀರನ್ನೇ ಕುಡೀರಿ ಅಂತ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ. ಆದಷ್ಟು ಡಾಕ್ಟ್ರುಗಳು ಏನು ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅದ್ರ ಪ್ರಕಾರ ನಡ್ಕೊಂಡು ಹೋದರೆ ಖಂಡಿತ ನಾವು ಮಂಡ್ಯ ಜಿಲ್ಲೆಯಲ್ಲಿ ಒಂದೂ ಪ್ರಕರಣ ಬರದಂಗೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಸುರಕ್ಷಿತವಾಗಿ ಇರ್ಬೋದು. ಬಟ್ ಎಲ್ಲರೂ ಗಟ್ಟಿ ಮನಸ್ಸು ಮಾಡಿ ಹೋರಾಟ ಮಾಡಬೇಕಷ್ಟೇ, ಇದ್ರ ವಿರುದ್ಧ. ಎಷ್ಟು ಸುರಕ್ಷಿತವಾಗಿ ನಮ್ಮ
ನಮ್ಮ ಹೋರಾಟ ನಮ್ದೇ ಅಂತ. ಹೌದು ಖಂಡಿತ, ನಾವು ಎಷ್ಟು ಹೋರಾಟ ಮಾಡ್ಕೊಂತೀವಿ, ಎಷ್ಟು ಇವತ್ತು 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 ನಾವು ಎಷ್ಟು ತಾಳ್ಮೆ ತಗೊಂತೀವಿ, ಎಷ್ಟು ಸಹಿಸ್ಕೊಂತೀವಿ. ನೋವುಗಳಾಗ್ತದೆ, ಮನೆಯಿಂದ ಹೊರಗಡೆ ಹೋಗ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಇವ್ರನ್ನ ಮಾತಾಡಿಸ್ಬೇಕು, ಅಲ್ಲಿ ಸುತ್ತಬೇಕು, ಇಲ್ಲಿ ಸುತ್ತಬೇಕು, ಅವಕ್ಕೆಲ್ಲ ಕಡಿವಾಣ ಬಿದ್ದಿದೆ ನಿಜ. ಬಟ್ ಅದನ್ನು ಒಂದು 3 ತಿಂಗಳಿಗೆ ಎಲ್ಲ ಒಂದು ಈಗ ಒಂದು ಯಾರೋ ಒಬ್ರು ಮೊನ್ನೆ ಟ್ವೀಟ್ ಮಾಡೋ ಏನೋ ಮಾಡಿದ್ರಪ್ಪ ಅದರಲ್ಲಿ ನೋಡಿದೆ, ಅಲ್ಲಲ್ಲ ಈ ಬಿಗ್ ಬಜಾರ್ಲ್ಲಿ ಹೋಗ್ಬಿಟ್ಟು ಒಂದು 100 ದಿನ ಹೆಂಗಿರ್ತಾರೆ, ಆ 100 ದಿನ ನಮ್ಮಲ್ಲಿ ಕಳೀಲಿಕ್ಕಾಗಲ್ವಾ? ಬಿಗ್ ಬಜಾರ್ಲ್ಲಿ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋಲ್ಲ, ನಮ್ಮನ್ನು ಬದುಕಲಿಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ನನಗೆ ಒಂದು ಆನಂದದ ವಿಷಯ ಅಂತ ಹೇಳ್ಬೇಕು, ಯಾಕಂದರೆ ಇದೇನಪ್ಪ ಆನಂದದ ಕರೋನಾ ವೈರಸ್ ಬಂದಿದ್ದ ಆನಂದ ಅಂತಲ್ಲ, ನಮ್ಮಲ್ಲಿ ನಮ್ಮಲ್ಲಿ ನಡೆದಿರುವಂಥ ಒಂದು ಈ ಘಟನೆ ಏನಂತಂದರೆ, ಮನೆ ಕೆಲಸದವ್ರು ಬರ್ತಾಯಿದ್ರು, ಸೊ ಬರೋದು ನಿಲ್ಲಿಸಿದ್ದಾರೆ. ಸೊ ಅವರು 1 ನಿಮಿಷ, ಇದರಿಂದ ಏನಾಗಿದೆ ಅಂದರೆ ನನಗಿಬ್ಬರು ಮಕ್ಕಳಿದ್ದಾರೆ, ಒಬ್ಬ ಮಗ ಮಕ್ಕಳು. ಮಾನವೀಯತೆ ಮರ್ತಿದ್ವಿ ನಾವು ಇವಾಗೆಲ್ಲ ಅಲ್ಲ ಹೇಳ್ತೀನಿ, ಮಾನವೀಯತೆ ಅಂತಲ್ಲ, ಇಬ್ಬರು ಕೂಡ ತಾಯಿ ಮಾಡುವಂಥ ಕೆಲಸದಲ್ಲಿ ಇಬ್ಬರು ಕೂಡ ಭಾಗಿಯಾಗ್ತಿದ್ದಾರೆ. ಅವಳು ಕಸ ಕೊಡಿಸ್ಬೇಕಾದ್ರೆ ಹೆಲ್ಪ್ ಮಾಡೋದು, ಪಾತ್ರೆ ತೊಳಿಬೇಕಾದ್ರೆ ಹೆಲ್ಪ್ ಮಾಡೋದು, ಬಟ್ಟೆ ಒಗಿಬೇಕಾದ್ರೆ ಹೆಲ್ಪ್ ಮಾಡೋದು, ಎರಡೂ ಮಕ್ಕಳು ಇನ್ವಾಲ್ವ್ಮೆಂಟ್ ಇದೆ. ನನ್ನ ಜೀವನದಲ್ಲಿ ನಡೆದಿದ್ದು ಯಾಕೆಂದರೆ, ನಮ್ಮ ತಾಯಿಯವರು ವಿ ರೋಡ್ನಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ಟಲಿಕ್ಕೋಸ್ಕರ ಪ್ರತಿನಿತ್ಯ ಅವರು ಕಾಂಪ್ಲೆಕ್ಸ್ ಹತ್ರ ಹೋಗ್ತಿದ್ದಾಗ ನಾನು ಕೂಡ ಮನೆ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು ಮಾಡ್ತಿದ್ದೆ. ಸೊ ಅದೇನೆಂದರೆ ಸಂಸ್ಕಾರ ಒಂದು ನಮ್ಮಲ್ಲಿ ಬೆಳೀಲಿಕ್ಕೆ ಪ್ರೇರೇಪಣೆ ಆಗ್ತದೆ. ಮನೆ ಕೆಲಸ ತಂದೆ ತಾಯಿ ಜೊತೆ ಅಂಗಡಿಗೆ ನಾವು ಮಾಡುವಂಥ ವೃತ್ತಿಯಲ್ಲಿ ತಂದೆಗೆ ಹೆಲ್ಪ್ ಮಾಡೋದು, ತಾಯಿಗೆ ಹೆಲ್ಪ್ ಮಾಡೋದು ಮಾಡೋದ್ರಿಂದ ಮಕ್ಕಳು ಸಂಸ್ಕಾರ ಅಂತ ಒಂಥರ ಆಗ್ತಾರೆ. ಬುದ್ಧಿ ಕಲಿಸ್ತಾ ಇದೆ, ಎಲ್ಲರಿಗೂ ಬುದ್ಧಿ ಕಲಿಸ್ತಾ ಇದೆ, ಈವನ್ ಟು ಮೀ ಆಲ್ಸೋ. ಈಗ ನನ್ನ ಸ್ಟಾಫ್ ಬರ್ತಾ ಇಲ್ಲ, ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ವೆಹಿಕಲ್ ಕ್ಲೀನ್ ಮಾಡ್ಕೊಬೇಕು ಅಂದ್ರೆ ನಾವೇ ಮಾಡ್ಕೊಬೋದು, ಒಂಥರ ಪಾಠ. ಬಟ್ ಇವನ್ನೆಲ್ಲ ಸಹಿಸ್ಕೊಳ್ಳೇಬೇಕು, ಎಲ್ಲ ಬೆಲೆಗಳು ಗೊತ್ತಾಗ್ತದೆ. ಒಂದು ವ್ಯಕ್ತಿಯ ಪ್ರತಿಯೊಂದು ವ್ಯಕ್ತಿಯ ಬೆಲೆಗಳು ಈ ಸಂದರ್ಭದಲ್ಲಿ ದುಡ್ಡಿನ ಬೆಲೆ, ವ್ಯಕ್ತಿ ಬೆಲೆ, ಸಂಬಂಧಗಳ ಬೆಲೆ ಎಲ್ಲ ಅರ್ಥ ಆಗ್ತದೆ. ನಮ್ಮಲ್ಲಿ ಸಂಯಮನ ಕೊಡುತ್ತಿದ್ದು ಇದೊಂದರ ಅಗ್ನಿ ಪರೀಕ್ಷೆ, ನಾವೇನು ಅಲ್ಲ ಅನ್ನೋದು ಗೊತ್ತಾಗಿದೆ ಮನುಷ್ಯ. ಖಂಡಿತ, ನಾನು ಈ ಸಂದರ್ಭದಲ್ಲಿ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ರಾಮಾಯಣ ಮಹಾಭಾರತ ಎರಡೂ ಕೂಡ ಅವರು ಎರಡರಲ್ಲೂ ಕೂಡ ರಾಜರ, ಈಗ ರಾಮಾಯಣ ಬಂದು ವನವಾಸಕ್ಕೆ ಹೋಗ್ತಾರೆ, ರಾಮ ವನವಾಸಕ್ಕೆ ಹೋಗಿದ್ದು 14 ವರ್ಷ ವನವಾಸ ಮುಗಿಸ್ಕೊಂಡು ಬಂದು ಅವನ ರಾಜ್ಯನ ಅವನು ಲೀಡ್ ಮಾಡುವಂಥದ್ದಾಗ್ತದೆ. ಸೊ ವನವಾಸದಲ್ಲಿ ಅವನು ಪಟ್ಟಂಥ ಕಷ್ಟಗಳು ನೋವುಗಳು, ಒಂದು ಅವನ ರಾಜ್ಯದ ಎಲ್ಲ ಜನರನ್ನು ಸುರಕ್ಷಿತವಾಗಿ ಇಟ್ಕೊತಾನೆ, ಯಾಕಂದರೆ ಅವನ ಜೀವನದಲ್ಲಿ ಏನೇನು ನೋವು ಪಟ್ಟಿರ್ತಾನೆ ಅದೊಂದು ಪಾಠ ಆಗ್ತದೆ. ಮಹಾಭಾರತನು ಕೂಡ ಇದೇ ಬೇಸಿಸ್. ಏಕದಮ್ ಶ್ರೀಕೃಷ್ಣ ಒಬ್ಬ ಪರಮ ದೇವರಾಗಿ ಅವನ್ನ ಕೌರವರಿಂದ ಕಿತ್ತು ಪಾಂಡವರು ಕೂಡ ಕೆಂದು ದುಡಿದಿರಲಿಲ್ಲ, ಯುದ್ಧ ಮಾಡಿಸಿ ಎಲ್ಲನೂ ಕಲಿಸಿ ಅವ್ರನ್ನು ಕಾಡುಗಟ್ಟಿ, ಹಂಗೆ ಯಾವುದು ಸುಲಭವಾಗಿ ಸಿಗಬಾರ್ದು ಮನುಷ್ಯನಿಗೆ. ಇದರಿಂದ ಈ ಥರ ಒಂದು ಸಮಸ್ಯೆ ಜಗತ್ತು ಅನುಭವಿಸಿತ್ತ ಅಂತ ನಾನು ಕೇಳಿ. ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇರಲಿಲ್ಲ, ಇವತ್ತು ಅನುಭವಿಸ್ತಾ ಇದ್ದೀವಿ ನಾವು. ಇದೊಂದು ಪಾಠ, ದಯಮಾಡಿ ನಾವೆಲ್ಲರನ್ನೂ ಮನವಿ ಮಾಡೋದೇನೆಂದರೆ ಆದಷ್ಟು ಅಂತರ ಕಾಯ್ಕೊಳ್ಳಿ, ಆದಷ್ಟು ನೀಟಾಗಿರಿ, ಟೈಮ್ ಟೈಮ್ಗೆ ಡಾಕ್ಟರ್ಗಳಿದ್ದಾಗ ಪ್ರಿಕಾಷನ್ ಮೆಜರ್ಸ್ನ ವಹಿಸಿ, ನಮ್ಮ ಅದೇನೊಂದು ಘಟ ಇದ್ರೆ ಮಠ ಕಟ್ಬೋದು ಅಂತ ಗಾದೆ ಮಾತು ಹೇಳ್ತಾರೆ. ಘಟನೆ ಏನು ಮಠ ಕಟ್ಟಲ್ಲಿ ಈ ನಮ್ಮ ವೀಕ್ಷಕರಿಗೆ ಎಷ್ಟು ಸುರಕ್ಷಿತವಾಗಿರಬೇಕು, ಇದರಿಂದ ಆಗುವಂಥ ಸಮಸ್ಯೆಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು, ನಿಮಗೆ ಏನೇನು ಅಗತ್ಯ ವ್ಯವಸ್ಥೆಗಳಿದೆ ಅದನ್ನು ಯಾವ ರೀತಿ ಪೂರೈಸ್ತಾರೆ ಅನ್ನುವಂಥದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದು ಅವಾಗಲೇ ಹೇಳ್ದಂಗೆ, ಅಗತ್ಯ ವಸ್ತುಗಳನ್ನ ಆದಷ್ಟು ನಮ್ಮ ಏರಿಯಾ ವಾರ್ಡ್ಗಳಲ್ಲೇ ನಾವು ಪರ್ಚೇಸ್ ಮಾಡೋದು. ಎರಡನೇದು ಜಿಲ್ಲಾಡಳಿತ ಕೂಡ ಸಪ್ಲೈ ಮಾಡ್ತೀವಿ, ವ್ಯವಸ್ಥಿತವಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳಿದರೆ ಅವ್ರು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸುರಕ್ಷತೆ ವಿಚಾರಕ್ಕೆ ಬಂದಾಗ ದಯಮಾಡಿ ಪ್ರತಿಯೊಬ್ಬರು ಹೆಲ್ತ್ ವಿಚಾರಕ್ಕೆ ಯಾವುದೇ ಥರ ಅಸಡ್ಡೆ ತೋರಿಸ್ಬೇಡ್ರಿ. ಯಾವುದೇ ಸಿಂಪ್ಟಮ್ಸು ಅದೇ ಯಾವುದೇ ಸಿಂಪ್ಟಮ್ಸ್ ಕಂಡು ಬಂದರೆ ಹಲವಾರು ವೈದ್ಯ ಅಧಿಕಾರಿಗಳು ಹೇಳಿರ್ತಾರೋ ಹಾಗೆ, ಯಾವುದೇ ಗಂಟಲು ಕೆರೆತ, ಕೆಮ್ಮು, ನೆಗಡಿ ಕಂಡು ಬಂದರೆ ಅಸಡ್ಡೆ ಮಾಡಬೇಡಿ. ಮುಂಚೆ ಎಲ್ಲ ನಾವು ಅಸಡ್ಡೆ ಮಾಡ್ತಾ ಇದ್ದೆ, ಆ ನೆಗಡಿ ಕೆಮ್ಮು ಅಲ್ವಾ, 1-2-3 ಡೇಸ್ಗೆ ಹೋಗ್ಬಿಡ್ತದೆ ಇತ್ತು, ಪ್ರತಿಯೊಬ್ಬನಲ್ಲಿ ಇತ್ತು ನೆಗಡಿ ಕೆಮ್ಮು ಹಾಗೆ ಇತ್ತು. ಬಟ್ ಇದು ನೆಗಡಿ ಕೆಮ್ಮನ ರೀತಿ ಬರುವಂಥ ಒಂದು ವೈರಸ್ ಕಾಯಿಲೆ. ಆಮೇಲೆ ದೊಡ್ಡ ಮಟ್ಟದಲ್ಲಿ ಡ್ರೈ ಕಾಫ್ ಬಂದಿರೋ ದೊಡ್ಡ ಮಟ್ಟದಲ್ಲಿ ಅದು ತಿನ್ನುವಂಥದ್ದು ಆಗ್ತದೆ. 14 ದಿನ ಏನೂ ಕಾಣಿಸಲ್ವಂತೆ, 14ನೇ ದಿನ ಆ ನೆಕ್ಸ್ಟ್ ಡೇ 15ನೇ ದಿನದಿಂದ ಅದರ ಆಟ ಶುರು ಮಾಡುತ್ತೆ. ಆ ಹಿಂಸೆ ಕೊಡುವಂಥದ್ದು, ಪ್ರಾಣ ತೆಗೆಯುವಂಥದ್ದು, ಆ ಉಸಿರು ಕಟ್ಸುವಂಥದ್ದು ಇವೆಲ್ಲ ಇರುತ್ತೆ. ದಯಮಾಡಿ ಆ ಥರ ಆದಾಗ
ನೆಗ್ಲೆಕ್ಟ್ ಮಾಡಬೇಡಿ, ಕೂಡಲೇ ಆಸ್ಪತ್ರೆಗೆ ತೆರಳುವಂಥದ್ದಾಗಬೇಕು. ಡಾಕ್ಟ್ರುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ನಿಮ್ಮ ಸಮಿತಿಯಿಂದ ಯಾವ್ಯಾವ ಥರ ಜನಕ್ಕೆ ಸಹಕಾರ ನೀಡ್ಬೋದು ಸರ್? ಹಲವಾರು ಜನ ನಮ್ಮವರು ಕೂಡ ಬಿ ಜೆ ಪಿ ಕಾರ್ಯಕರ್ತರು ಕೂಡ ವಾಲಂಟಿಯರ್ಸು ತಗೊಂಡು ಆ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು, ಬರೀ ಬಿ ಜೆ ಪಿ ಕಾರ್ಯಕರ್ತರು ಅಂತಲ್ಲ, ಇಡೀ ದೇಶದ ಒಳಿತಿಗೋಸ್ಕರ. ಅವತ್ತು ಪ್ರಧಾನಮಂತ್ರಿ ಕರೆ ಕೊಟ್ಟಿದ್ದಕ್ಕೆ, ಒಂದು ದಿನದ ಕರ್ಫ್ಯೂ ಏನು ಕರೆ ಕೊಟ್ಟಿದ್ದರು, ಅದಕ್ಕೆ ಮಾಜಿ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು, ಕುಮಾರಸ್ವಾಮಿಯವರು, ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯವರು ಪ್ರತಿಯೊಬ್ಬರು ಕೈ ಜೋಡಿಸಿದರು. ಹಂಗಾದರೆ ಮಾತ್ರ ಈ ಎಮ್ ಆರ್ನ ದೇಶದಿಂದ ಇಡೀ ವಿಶ್ವದಿಂದ ಕಿತ್ತೋಡಿಸ್ಲಿಕ್ಕೆ ಸಾಧ್ಯ. ಹಂಗಾದಾಗ ಮಾತ್ರ ನಮ್ಮ ಪ್ರಪಂಚ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ. ನಾವೇನು ಭೂಕಂಪ ಇದರಲ್ಲಿ ಇಲ್ಲ ಇವತ್ತು, ಅಂಥದ್ದು ಯಾವುದು ದೊಡ್ಡ ಘಟನೆಗಳು ನಡೆದಿಲ್ಲ. ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇದು ಭಯ ಬೆಳೆಸ್ತಾ ಇದೆ. ಆ ಭಯಕ್ಕೆ ನಾವು ಎದುರುವಂಥದ್ದಾಗಬೇಕು. ಕನಿಷ್ಠ ಸುರಕ್ಷತೆಗಳನ್ನ ನಾವು ಮೇಂಟೈನ್ ಮಾಡಬೇಕು. ಆದಾಗಲ್ಲಿ ಮಾತ್ರ ನಮ್ಮ ಜೀವನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಖಂಡಿತವಾಗ್ಲು ಸರ್, ಧನ್ಯವಾದಗಳು. ನಿಮ್ಮೊಟ್ಟಿಗೆ ಎಷ್ಟೊತ್ತು ಮಾತಾಡಿದ್ದೀವಿ ಅದಾದಮೇಲೆ ನೀವು ಸಾಕಷ್ಟು ಜನಜಾಗೃತಿಯ ಒಂದು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿದಿರಿ. ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ, ಯಾಕಂದ್ರೆ ಇವತ್ತು ನಡೆದಿದ್ದು 50-60 ಜನ ಸರ್ಕಲ್ ಆಳುಗಳು ಅಂತ ಪಾಪ ಈ ಮಹಾವೀರ ಸರ್ಕಲ್ನಲ್ಲಿ ಪ್ರತಿನಿತ್ಯ ಅವರು ಕೂಲಿ ಕೆಲಸ, ಗದ್ದೆಗೆ ಹೋಗ್ತಾರೋ, ಗಾರೆ ಕೆಲಸಕ್ಕೆ ಹೋಗ್ತಾರೋ, ಮತ್ತೊಂದು ಕೆಲಸಕ್ಕೆ ಹೋಗ್ತಾರೋ, ಪಾಪ ಅಲ್ಲಿ ಇರುವಂಥ ಸರ್ಕಲ್ ಆಳುಗಳು ಅವರು 50-60 ಮಂದಿ ಇದ್ದರು. ಅವ್ರೇನು ಮಾಡ್ತಿದ್ರು, ಸಿಲ್ವರ್ ಜೂಬ್ಲಿ ಪಾರ್ಕು ಅಲ್ಲಿ ಇಲ್ಲಿ ಬಲ್ಕ್ ಓತಿದ್ರು. ಅವ್ರನ್ನ ಒಕ್ಕಲೆಬ್ಸಿ ಬೇರೆ ಕಡೆ ಅಂದರೆ ಚಿಕ್ಕಮಂಡ್ಯ ಒಂದು ಸ್ಕೂಲಲ್ಲಿ ಪಾಪ ಹೋಗಿದ್ದಾರೆ. ಅವರು ಎಲ್ಲೆಲ್ಲಿ ಬಂದಿದ್ದಾರೆ ಅಂದರೆ ತುಮಕೂರು, ಬೀದರು, ಹಲವಾರು ಜಿಲ್ಲೆಗಳಿಂದ, ಭದ್ರಾವತಿ ಅಲ್ಲಿಂದೆಲ್ಲ ಬಂದವರೆ. ಅವ್ರನ್ನ ಸುರಕ್ಷಿತವಾದ ಸ್ಥಳಕ್ಕೆ ಅಂದರೆ ಅವರ ಕ್ಷೇತ್ರಗಳಿಗೆ ತಲುಪಿಸುವಂಥದ್ದಾಗಬೇಕು. ಕನಿಷ್ಠ ಪಕ್ಷ ಅವರು ಅಲ್ಲಿಗೊಂಡು ಹೋಗುವ ತನಕ ನಾವು ಕೂಡ ಇವತ್ತು ಮಧ್ಯಾಹ್ನ ಹೋಗಿ 50-60 ಜನಕ್ಕೆ ಊಟನ ತಲುಪಿಸುವಂಥ ವ್ಯವಸ್ಥೆ ಮಾಡೋದು. ಅಲ್ಲೊಂದು 20-15 ಮಂದಿನೋ ಸಿಕ್ಕಿದ್ರು, ಮಿಕ್ಕಿದ್ದು ಊಟನ ನಾವು ರಾತ್ರಿ ಮಾಡ್ಕೋತೀವಿ ಸರ್ ಅಂತ ಊಟ ಇಸಿಟ್ಕೊಂಡ್ರು. ಪಾಪ ಎಂಥ ದುಸ್ಥಿತಿಲಿದ್ದಾರೆ ಅಂದರೆ ಕೂಲಿನೂ ಇಲ್ಲ ಅವರಿಗೆ, ಊಟನೂ ಇಲ್ಲ ಅಂತಂದರೆ ಹೆಂಗೆ ಹೋಗ್ತಾನೆ ಮನುಷ್ಯ, ಹೆಂಗೆ ಬದುಕ್ತಾನೆ? ಜೊತೆಗೆ ಬೇರೆ ಜಿಲ್ಲೆಯವರು ಅವ್ರನ್ನ ದಯಮಾಡಿ ನಾನು ಮನವಿ ಮಾಡೋದೇನೆಂದರೆ ಜಿಲ್ಲಾಡಳಿತಕ್ಕೆ ಅವ್ರನ್ನ ಇಮಿಡಿಯೇಟಾಗಿ ಅವ್ರನ್ನ ಅವರವರ ಕ್ಷೇತ್ರಕ್ಕೆ ಅವರವರ ಊರಿಗೆ ತಲುಪಿಸುವಂಥದ್ದು ಕೆಲಸ ಆಗಲಿ. ಸಾಧ್ಯವಾದರೆ ಯಾರ್ಯಾರು ಸಮಾಜ ಸೇವೆ ಮಾಡ್ತಾರೆ ಅಂತ ಮುಂದೆ ಬರ್ತಾರೆ ಅಂಥವ್ರು ಒಂದೊಂದು ಉತ್ತಮ ಊಟನ ಒಬ್ಬರು ವಹಿಸ್ಕೊಳ್ರಿ. ನಾವು ಕೂಡ ವಾರದಲ್ಲಿ 2 ಸಲ 1 ಸಲ ಕೊಡುವಂಥ ಪ್ರಯತ್ನ ಮಾಡೋಣ. ಎಲ್ಲ ಕೈ ಜೋಡಿಸಿದ್ರೆ 50 ಜನದ ಊಟ ಕೊಡೋದೇನು ಮಂಡ್ಯ ನಗರದವ್ರಿಗೇನು ದೊಡ್ಡ ಮಾತು ಅಲ್ಲವೇ ಅಲ್ಲ, ಅತಿಶೋಕ್ತಿಯೋ ಅಲ್ಲ, ಅದೊಂದು ಪುಣ್ಯದ ಕೆಲಸ. ಪ್ರತಿಯೊಬ್ಬ ಕೂಡ ಇದರಲ್ಲಿ ಕೈ ಜೋಡಿಸುವಂಥ ಕೆಲಸ ಆಗಲಿ. ಅವರು ಚಿಕ್ಕಮಂಡ್ಯ ಸರ್ಕಾರಿ ಶಾಲೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ, ಬೆಳಗ್ಗೆ ಮತ್ತು ರಾತ್ರಿ ಅಲ್ಲೇ ಇರ್ತಾರೆ. ಪಾಪ ಅವ್ರು ಊಟದ ವ್ಯವಸ್ಥೆಯಿಂದ ಆಗಲಿ ಅಂತ ನಿಮ್ಮ ವಾಹಿನಿ ಮೂಲಕ ಕೇಳಲಿಕ್ಕೆ ಬಯಸ್ತೀನಿ. ಓಕೆ ಓಕೆ ಓಕೆ. ಎಲ್ಲ ನಾವು ಹೇಳುವಂಥದ್ದು ಎಲ್ರಿಗೂ ಕೂಡ ಊಟದ ಸಮಸ್ಯೆ ಯಾರ್ಯಾರಿಗೆ ಆಗಿದೆ ಅವರೆಲ್ಲರೂ ಕೂಡ ಅದನ್ನು ನಿಜವಾಗ್ಲೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ನಗರ ಪ್ರದೇಶದಲ್ಲಿ ಸಾಕು ಈ ಪ್ರಮಾಣದ ಸಮಸ್ಯೆ ಬರುವಂಥದ್ದು ನಗರ ಪ್ರದೇಶದಲ್ಲಿ. ಹೌದು, ನಗರ ಪ್ರದೇಶದಲ್ಲಿ ಇರುವಂಥ ಕೆಲಸ ಆರಿಸಿ ಬರೋರು ಕೂಡ ಒಂದು ಅಟ್ಲೀಸ್ಟ್ ಒಂದು 2 ಹೊತ್ತು ಊಟ ಸಿಗುವಂಥ ವ್ಯವಸ್ಥೆ ನಾವೆಲ್ಲರೂ ಮಾಡೋಣ ಅನ್ನುವಂಥ ಮಾಹಿತಿಯನ್ನು ನಮ್ಮ ಸಾಹೇಬರ ಅರವಿಂದ್ನವರು ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಂದು ಖುಷಿಯಾಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು, ಒಂದು ಮಾನವೀಯತೆಯನ್ನು ಈ ಸಂದರ್ಭದಲ್ಲಿ ನಾವು ತೋರಿಸ್ಬೇಕು ಅನ್ನುವಂಥದ್ದು. ಆಯಿತಾ, ಆ ನಿಟ್ಟಿನಲ್ಲಿ ದಯವಿಟ್ಟು ಇದೊಂದು ಪ್ರತಿಯೊಬ್ಬರು ಕೂಡ ಊಟ ಇಲ್ಲದೇ ಇದ್ದವರಿಗೆ ದಯವಿಟ್ಟು ಊಟ ಕೊಡುವಂಥ ಎಲ್ಲರೂ ಕೂಡ ಪ್ರಯತ್ನ ಮಾಡಿ, ಕೆಲಸ ಮಾಡಿ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಧನ್ಯವಾದಗಳು ಸರ್. ನಮ್ಮೊಟ್ಟಿಗೆ ಇಷ್ಟೊತ್ತು ನಮ್ಮ ಕೊರೋನಾ ವೈರಸ್ ನಿಜವಾಗ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ನಮ್ಮನ್ನು ಎಷ್ಟು ಹಿಂದೆ ಹಾಕುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇದರಿಂದ ಸಮಸ್ಯೆ ಬಂದು ಇದರ ಸಮಸ್ಯೆನ ದೂರ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಆರ್ಥಿಕ ಮಟ್ಟ ಮುಂದಿನ ದಿನಗಳಲ್ಲಿ ನಾವು ಯಾವಾಗ ಬೇಕಾದರೂ ಪಡ್ಕೋಬೋದು. ಖಂಡಿತ ಖಂಡಿತ. ಈ ಮನುಕುಲ ಜೀವನ ಮನುಕುಲನೇ ನಾಶ ಆಯಿತು ಅಂತಂದರೆ ನಾವು ಯಾವುದನ್ನು ಕೂಡ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಇಡೀ ದೇಶದ ಹೆಸರಿಡೋದಕ್ಕೆ ನಾವಿರಬೇಕು, ನಾವೆಲ್ಲರೂ ಭಾರತೀಯರು ಅನ್ನೋದು ಹೇಳೋದಕ್ಕೆ ನಾವಿರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದರ ಸಮಸ್ಯೆನ ನಾವು ಖಂಡಿತವಾಗ್ಲೂ ಎದುರಿಸ್ಬೇಕು. ಅದನ್ನು ಈ ಒಂದು ಮಹಾಮಾರಿಯನ್ನು ನಾವು ದೇಶದಿಂದ ನಮ್ಮ ದೇಶದಿಂದ ಆಚೆ ಆಗಬೇಕು ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಇದೊಂದು ಸಮಸ್ಯೆ, ದಿನೇ ದಿನೇ ಸಂಖ್ಯೆಗಳ ಲೆಕ್ಕ ಏರ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಜವಾಬ್ದಾರಿಯನ್ನು ವಹಿಸಿ ಇದನ್ನು ಸಾಧ್ಯವಾದಷ್ಟು ನಾಶವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಅದರಿಂದ ಸ್ಟಾರ್ ಮಂಡ್ಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಈ ಒಂದು ಜನ ಜಾಗೃತಿ ಕೊರೋನಾ ವೈರಸ್ನ ಕಾರ್ಯಕ್ರಮಕ್ಕೆ ತಗೊಂಡ್ರು ಕೂಡ ಧನ್ಯವಾದಗಳು. ನಮಸ್ಕಾರ.